नमस्कार वीक्षक मगु वार्ते स्वागत ना शिवराज वार्ते विवर तुमकूर ग्रामांतर क्षेत्र नागवल्ली सोसाइटी के रात्रोरात्रि नुग्गिद कल्लरु हण दोचि वाच्मेन कोले घटने नडेदिदे वरदी इदे नोडको बनी ಹೀಗೆ ಗೇಟ್ ಮುಂದೆ ನಿಂತಿರುವ ಜನ ಒಳಗಡೆ ಪೊಲೀಸರು ಪತ್ತೆ ಹಚ್ಚುವ ಕೆಲಸ ಮತ್ತೊಂದು ಕಡೆ ಹೆಣವಾಗಿ ಬಿದ್ದಿರುವ ವಾಚ್ಮ್ಯಾನ್ ಇದೆಲ್ಲ ಕಂಡುಬಂದಿದ್ದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ನಾಗವಲ್ಲಿಯಲ್ಲಿ ಎಸ್ ವೀಕ್ಷಕರೇ ಕಳೆದ ರಾತ್ರಿ 12 ಗಂಟೆ ಸುಮಾರಿಗೆ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಹೊರಟ ದರೋಡೆ ಗ್ಯಾಂಗ್ ಒಂದು ನಾಗವಲ್ಲಿ ಬಸ್ ಸ್ಟ್ಯಾಂಡ್ ಬಳಿ ಇರುವ ಡಿಸಿಸಿ ಬ್ಯಾಂಕ್ ಪಕ್ಕದ ಸಹಕಾರ ಪತ್ತಿನ ಸಂಘದ ಬ್ಯಾಂಕ್ಗೆ ಏಕಾಏಕಿ ದಾಳಿ ಮಾಡಿ ಬ್ಯಾಂಕ್ನಲ್ಲಿದ್ದ 2.5 ಲಕ್ಷ ರೂ ನಗದನ್ನ ದರೋಡೆ ಮಾಡಿದ್ದು ಅಲ್ಲದೆ ಬ್ಯಾಂಕಿಗೆ ಕಾವಲಾಗಿದ್ದ ಬಡ ಕುಟುಂಬದ ವಾಚ್ಮ್ಯಾನ್ ಸಿದ್ದಪ್ಪರನ್ನ ಕೊಲೆಗೈದು ಪರಾರಿಯಾಗಿರುವಂತಹ ಘಟನೆ ನಡೆದಿದೆ. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಮೃತ ದುರ್ದೈವಿ ಸಿದ್ದಪ್ಪನವರ ಕುಟುಂಬ ಹೀಗೆ ಹೆಣವಾಗಿ ಬಿದ್ದಿರುವ ಸಿದ್ದಪ್ಪರನ್ನ ಕಂಡು ದಿಗ್ಭ್ರಮೆಗೆ ಒಳಗಾಗುತ್ತಾರೆ. ಇದೆಲ್ಲವುದಕ್ಕಿಂತ ಕರುಳು ಹಿಂಡುವ ವಿಷಯ ಏನಂದ್ರೆ ಇವತ್ತು ಮೃತ ವ್ಯಕ್ತಿ ಸಿದ್ದಪ್ಪನವರ ಮಗನ ಹುಟ್ಟುಹಬ್ಬ. ಇಲ್ಲ ಸರ್, ಇನ್ನು ಈಗ 10:30 ಆದ್ಮೇಲೆ ಗೊತ್ತಾಗಿದ್ದು. ನಾನು ತುಮಕೂರಲ್ಲಿ ಇದ್ದೆ. ನಾನು ಸೆಕ್ಯೂರಿಟಿ ಗಾರ್ಡ್ ಡಿಸಿಸಿ ಬ್ಯಾಂಕ್. ನೈಟ್ ಬಂದು ಬೆಳಗ್ಗೆ ಹೋಗ್ತಾರೆ. ಸರ್, ನಿಮಗೆ ಗೊತ್ತಾಗಿದ್ದು ಈಗ ನಾನಿರಲ್ಲ. ಇವತ್ತು ನನ್ನ ಬರ್ತ್ಡೇ. ಇವತ್ತು ನಾನು ತುಮಕೂರಲ್ಲಿದ್ದೆ. ನಾನು ನನಗೀಗ ಗೊತ್ತಾಗಿರೋದು ವಿಷಯ ಗೊತ್ತಿಲ್ಲ ಸರ್. ಏನೂ ಗೊತ್ತಿಲ್ಲ ಸರ್ ನಮಗೆ. ಹಾಂ ಸರ್, ಒಬ್ಬನೇ ನಾನು. ಹಾಂ ಸರ್, ನಾನು ನಮ್ಮಮ್ಮ ಮೂರೇ ಜನ. ಹೆಬ್ಬೂರು. ಇನ್ನು ಸ್ಟೂಡೆಂಟ್ ಸರ್ ನಾನು. ಬಿ ಕಾಮ್ ಫೈನಲ್ ಇಯರ್. ಚಂದು. ಈ ಸಂಬಂಧ ಸ್ಥಳೀಯರು ಮಾತನಾಡಿ, ಇಲ್ಲಿ ಸುಮಾರು 26 ಕಳ್ಳತನ ಪ್ರಕರಣಗಳು ಆಗುತ್ತಲೇ ಇದೆ. ನಾವು ಕೂಡ ಇದನ್ನು ಪೊಲೀಸರ ಗಮನಕ್ಕೆ ತಂದಿದ್ದೇವೆ. ದಯವಿಟ್ಟು ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದರು. ಈ ಬ್ಯಾಂಕ್ ದರೋಡೆ ಆದಮೇಲೆ ಇಲ್ಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಮೊನ್ನೆ ಎಸ್ ಪಿ ಅವ್ರ ಜೊತೆ ಮಾತಾಡಿದ್ವಿ. ಎಸ್ ಪಿ ಅವರು ಹೇಳ್ತಾ ಇದ್ದಾರೆ ಈಗೆಲ್ಲವೂ ಕೂಡ ತನಿಖೆ ನಡೀತಾ ಇದೆ, ಎಲ್ಲ ತನಿಖಾ ಹಂತದಲ್ಲಿದೆ, ಬಹಳಷ್ಟು ಡಿಸ್ಕ್ಲೋಸ್ ಆಗಿದೆ. ನಾವೀಗ ತನಿಖೆ ಸಂಪೂರ್ಣವಾಗಿ ಮುಗಿಯೋವರೆಗೂ ಕೂಡ ಯಾವುದನ್ನು ಅದನ್ನು ಬಹಿರಂಗಪಡಿಸೋದಕ್ಕಾಗೋದಿಲ್ಲ. ನಾವು ಆಮೇಲೆಲ್ಲ ಹೇಳ್ತೀವಿ ತನಿಖೆ ನಡೀತಾ ಇದೆ ಅಂತಕ್ಕಂಥ ಮತ್ತಂತ ಹೇಳಿದರು. ಈಗ ನೋಡಿದರೆ ಇಲ್ಲಿ ನಾಗವಲ್ಲಿ ಸುತ್ತಮುತ್ತ ಸುಮಾರು ಕಳ್ಳತನಗಳು ಇದು ಅಪರಾಧಗಳು ನಡೀತಲೇ ಇದ್ದಾವೆ. ಅದೆಲ್ಲವೂ ಕೂಡ ಪೊಲೀಸ್ನವ್ರು ತನಿಖೆ ಮಾಡ್ತೀವಿ ಅಂತ ಹೇಳಿದರೆ ನೋಡೋಣ. ಯಾಕೆಂದರೆ ಎಸ್ ಪಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ತನಿಖಾ ಹಂತದಲ್ಲಿರೋದ್ರಿಂದ ನಾವು ಸ್ವಲ್ಪ ಮಾಹಿತಿ ಕೊಡೋಕ್ಕಾಗೋದಿಲ್ಲ. ಆಮೇಲೆ ಈ ಸ್ವಲ್ಪ ದಿನಿಸ್ತಲ್ಲೇ ಒಂದು ವಾರದೊಳಗೆ ನಿಮಗೆಲ್ಲ ವಿಷಯ ಗೊತ್ತಾಗ್ತದೆ ಅಂತ ಹೇಳಿದ್ದಾರೆ. ಇನ್ನು ನಾಗವಲ್ಲಿನಲ್ಲಿ ಯಾರು ಅದು ಈಗ ಏನು ಮಾಡಿದ್ದಾರೆ ಅವ್ರ ಭವಿಷ್ಯ ಅವರು ಅನುಭವಿಸ್ತ್ರೆ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಕಡೆ ಕಳ್ಳತನ ಮಾಡಿ ದರೋಡೆ ಮಾಡಿ ಅನುಭವ ಇರತಕ್ಕಂಥವರು, ಅದನ್ನೇನು ವೃತ್ತಿ ನಿರ್ತರು ಪ್ರೊಫೆಷನಲಿಸ್ಟ್ ಅಂತ ಹೇಳ್ತೀವೋ ಅವರೇ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಬ್ಯಾಂಕ್ ಅದನ್ನೆಲ್ಲ ಕಟ್ ಮಾಡಿರ್ತಕ್ಕಂಥದ್ದು ಅದು ಇದರಲ್ಲಿ ಗ್ಯಾಸ್ ಇದರಲ್ಲಿ ಕಟ್ ಮಾಡಿ ಇದು ತೆಗೆದು ಇದು ಮಾಡಿದ್ದಾರೆ. ಜೊತೆಗೆ ಪಾಪ ಒಬ್ಬ ಅಮಾಯಕ ಬಡವನ್ನ ಅವನು ಕೊಲೆ ಮಾಡಿಬಿಟ್ಟವ್ರೆ, ಇದು ಬಹಳ ದುರಂತ. ಇನ್ನು ಈ ಸಂಬಂಧ ತುಮಕೂರು ಎಸ್ ಪಿ ರಾಹುಲ್ ಕುಮಾರ್ ಶಹಪುರವಾಡ್ ಪ್ರತಿಕ್ರಿಯೆ ನೀಡಿದ್ದು, ಬ್ಯಾಂಕ್ ದರೋಡೆ ಮಾಡಿದವರು ಪ್ಲಾನ್ ಆಗಿ ಮಾಡಿರುವುದು ನೋಡಿದ್ರೆ ಇದು ಯಾವುದೋ ಪ್ರೊಫೆಷನಲ್ ಕಳ್ಳರೇ ಮಾಡಿರುವುದು. ಈ ಪ್ರಕರಣಕ್ಕೆ ಈಗಾಗಲೇ ಒಂದು ತಂಡ ರಚಿಸಿದ್ದೇವೆ ಎಂದು ತಿಳಿಸಿದರು. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿರುವ ಸಿದ್ದಿಗೆಂಪ ಅವರು ಕೆಲಸ ಮಾಡ್ತಿದ್ರು. ಅವ್ರನ್ನು ಏನಂತಾರೆ, ಅವ್ರನ್ನ ಇಲ್ಲಿ ಇದನ್ನು ಲೂಟ್ ಮಾಡೋಕ್ಕೆ ಬಂದಾಗ ಅವರು ಅದಕ್ಕೆ ಅಡ್ಡಪಡಿಸಿರ್ತಾರೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ರದ್ದು ಡೆತ್ ಆಗಿದೆ. ಸುಮಾರು 2 ಲಕ್ಷ ತನಕ ದುಡ್ಡು ಕಳ್ಳತನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಗೊತ್ತಾಗಿರೋ ಮಾಹಿತಿ. ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಟು ಐಡೆಂಟಿಫೈ ಯಾರು ಎಷ್ಟು ಜನ ಬಂದರು ಯಾವ ಥರ ಅಂತ ಹೇಳ್ಬಿಟ್ಟು. ಯಾಕಂದರೆ ಬಳಸಿರೋ ರೀತಿ ನೋಡಿದ್ರೆ ಇದೆಲ್ಲ ಈ ಗ್ಯಾಸ್ ಕಟ್ಟರ್ಸ್ ಎಲ್ಲ ಬರೆಸ್ಕೊಂಡು ಮಾಡಿದ್ದಾರೆ ಅಂತೇಳಿ ಎಲ್ಲ ಪ್ರೊಫೆಷ್ನಲ್ ಗ್ರೂಪ್ ಅವರೇ ಬಂದು ಮಾಡಿದಂಗೆ ಇದ್ದಾರೆ. ನಾವು ನಮ್ಮ ಸುತ್ತಮುತ್ತಲೂ ಎಲ್ಲ ಕಡೆ ಅದನ್ನು ಅಲರ್ಟ್ ಮಾಡ್ತೀವಿ, ರಿಪೀಟ್ ಆಗಿಬಿಡೋದು ಅಂತ ಒಂದು. ಎರಡನೇದು ಇದಕ್ಕೆ ಅಂತ ಹೇಳ್ಬಿಟ್ಟು ಒಂದು
ನಮ್ಮ ಡಿಸ್ಟ್ರಿಕ್ಟಲ್ಲಿ ಭಾಳ ಏನು ಶಾರ್ಪ್ ಇದ್ದ ಒಂದು ಕ್ರೈಮ್ ಟೀಮ್ಸ್ ಏನಿದ್ದವೋ ಅವ್ರನ್ನ ಪೂರ್ತಿ ಇದಕ್ಕೆ ಬಳಸ್ಕೊಳ್ತೀವಿ. ಕೂಡಲೇ ಇಂಥದ್ದು ಕ್ರೈಮ್ ಮಾಡಿರೋರನ್ನ ಹಿಡಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತೀವಿ. ಏನಮ್ಮ ಇಲ್ಲ ಇಲ್ಲ ಇವಾಗ ಗೊತ್ತಾಗಿರೋದು ಓನ್ಲಿ 2 ಲ್ಯಾಕ್ಸ್ ಹಣ ಹೋಗಿದೆ ಅಂತ ಕೇಳಿದ್ರು ಅಷ್ಟೇ. ಐ ಥಿಂಕ್ ದಟ್ ಇಸ್ ದಿ ಲಾಸ್ ಇನ್ ಟರ್ಮ್ಸ್ ಆಫ್ ಮನಿ. ಬಟ್ ನಾವು ನೋಡ್ತಾ ಇದ್ದೀವಿ ಏನು ಅಂತ ಹೇಳ್ಬಿಟ್ಟು ನಾವು. ಒಟ್ಟಾರೆ ಬ್ಯಾಂಕ್ ದರೋಡೆಯಲ್ಲಿ ಅಮಾಯಕ ಬಲಿಯಾಗಿದ್ದು ನಿಜಕ್ಕೂ ಖಂಡನೀಯ. ಕ್ಯಾಮರಾಮನ್ ಅಂಜನ್ ಜೊತೆ ಗಜೇಂದ್ರ, ಅಮುಕ್ ಟಿವಿ, ತುಮಕೂರು. ನತುರುವೇಕರೆ ತಾಲೂಕಿನ ಹಡವನಹಳ್ಳಿ ಗ್ರಾಮದ ಜನತಾ ಕಾಲೋನಿಯ ರಸ್ತೆಯು ಕೆಸರುಗದ್ದೆಯಾಗಿ ಮಾರ್ಪಟ್ಟು ಗ್ರಾಮಸ್ಥರು ಸಂಚರಿಸಲು ಹರ ಸಾಹಸ ಪಡುವಂತಾಗಿದೆ. ಇತ್ತೀಚೆಗೆ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಒಂದು ಕಡೆ ಬದುಕು ಕಷ್ಟವಾಗಿದ್ದರೆ ಮತ್ತೊಂದು ಕಡೆ ಸಿಸಿ ರಸ್ತೆಯನ್ನು ಮಾಡುವ ಉದ್ದೇಶದಿಂದ ರಸ್ತೆ ಹದಗೆಟ್ಟಿದ್ದು, ಆದರೆ ಇಲ್ಲಿಯವರೆಗೂ ರಸ್ತೆ ಸರಿ ಹೋಗಿಲ್ಲ. ಇಲ್ಲಿ ಮಕ್ಕಳು ವೃದ್ಧರು ಹೆಚ್ಚಿದ್ದಾರೆ. ಇಂತಹ ಗ್ರಾಮದಲ್ಲಿ ರಸ್ತೆ ರಿಪೇರಿ ಎನ್ನುವುದು ಮರೀಚಿಕೆಯಾಗಿದೆ. ಇನ್ನು ಈ ಜನತಾ ಕಾಲೋನಿಯಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸ ಮಾಡುವ ಗ್ರಾಮವಾಗಿದ್ದು ಜನರ ದಿನನಿತ್ಯದ ಬದುಕು ದುಸ್ತರವಾಗಿದೆ ಎಂದರೆ ತಪ್ಪಾಗಲಾರದು. ಊರಲ್ಲೂ ಹೆಜ್ಜೆ ಇಕ್ಕಾಗಲ್ಲ ಈ ತರ ಕುಂತೈತೆ, ಏನ್ ಮಾಡ್ಬೇಕು ಅಂತ ನೋಡಿ. ಇದಕ್ಕೇನಾರ ಒಂದ್ ಪರಿಹಾರ ಮಾಡ್ಕೊಡಿ ಅಷ್ಟೇ. ವಯಸ್ಸಾಗಿರೋದು ನಾವೇನ್ ಹಾಳಾಗ್ ಹೋಗ್ಬೇಕಾ? ಇಲ್ಲಿ ಬಿದ್ದು ಸಾಯ್ಬೇಕಾ ನಿಮ್ ಕಡೆಯಿಂದವಾಡ್ಗಳ ನೋಡ್ರಿ. ಸ್ವಲ್ಪ ರಾತೆಲ್ಲ ಬಿದ್ದು ಗಾಡಿ ಒಳಗೆ ಎಲ್ಲ ಬಿದ್ದೆದ್ದಿದೀವಿ, ನಾವು ಬಿದ್ದೆದ್ದಿದೀವಿ. ಇಲ್ಲಿ ಬಂದು ರೋಡ್ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ನಮಸ್ತೆ ಸರ್, ನೋಡಿ ನಮ್ಮೂರ್ ರೋಡ್ ಈಗ ಈ ತರ ಇದೆ. ನಾವ್ ಹೆಂಗೆ ನೀರ್ ಹೊತ್ಕೊಂಡು ಹೋಗ ಮನೆ ತವ ಹೆಂಗೆ ನಾವು ಓಡಾಡಕ್ ಕಷ್ಟ ಆಗುತ್ತೆ. ಒಂದ್ ವೆಹಿಕಲ್ ಬರಕ್ ಆಗಲ್ಲ, ಒಂದ್ ಏನು ಇಲ್ಲ. ನಾವ್ ಕುಡ್ರು ಕುಂಟ್ರು ಅಜ್ಜಿದಿರು ವಯಸ್ಸಾದವರಂತೂ ಬಿಲ್ಕುಲ್ ಓಡಾಡಕ್ ಆಗ್ತಾ ಇಲ್ಲ. ನೀವು ದಯವಿಟ್ಟು ಏನಾರ ಮಾಡಿ ನಮ್ಗೆ ರೋಡಿನ ವ್ಯವಸ್ಥೆ ಮಾಡಿಕೊಡಿ ಸ್ವಾಮಿ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಬೇಕಾಗಿದೆ. ತಮಗೆ ರಸ್ತೆ ಸರಿ ಮಾಡಿಸುವಂತೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿ ಶಾಪ ಹಾಕುತ್ತಿದ್ದಾರೆ. ದಂಡಿನ ಶಿವರತ್ತಿಮ್ಮೇಗೌಡ, ಅಮುಗು ಟಿವಿ, ತುರುವೇಕೆರೆ. ಹುಳಿಯಾರು ಸಮೀಪದ ಕೆಸಿಪಾಳ್ಯದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಸೋಮವಾರ ವಿದ್ಯಾರ್ಥಿಗಳಿಗೆ ಆಟೋಟೋಪ ಸ್ಪರ್ಧೆಗಳನ್ನು ಮಾಡಿ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಇದರೊಂದು ವರದಿ ಇದೆ, ನೋಡ್ಕೊಂಬನಿ. ಬೆಳಿಗ್ಗೆ ನೆಹರು ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ಮಕ್ಕಳಿಗೆ ನೆಹರು ಬಗ್ಗೆ ಶಿಕ್ಷಕರು ಮಾಹಿತಿ ನೀಡಿದರು. ಬಳಿಕ ಮಕ್ಕಳಿಗೆ ವಿವಿಧ ಆಟೋಟಗಳನ್ನು ಆಯೋಜಿಸಲಾಗಿತ್ತು. ಮಕ್ಕಳು ಆಟಗಳಲ್ಲಿ ಪಾಲ್ಗೊಂಡು ಕುಣಿದು ಕುಪ್ಪಳಿಸಿದರು. ಸಂತೋಷದಾಯಕ ಕ್ಷಣಗಳನ್ನು ಆಹ್ಲಾದಿಸಿ ಸಂಭ್ರಮಿಸಿದರು. ಕಳೆದ ವರ್ಷದ ಕೊರೋನಾ ಆತಂಕ ದೂರವಾಗಿದ್ದರಿಂದ ಚಿಣ್ಣರ ಕಲರವ ಮನೆ ಮಾಡಿತ್ತು. ಮನಬಿಚ್ಚಿ ಆಟದಲ್ಲಿ ನಿರತರಾಗಿರುವುದು ಕಂಡುಬಂದಿತ್ತು. ಒಂಟಿ ಕಾಲಿನ ಆಟ, ಕೆರೆದಡ ಆಟ, ಕೆರೆದಡ ಆಟದಲ್ಲಿ ಪಾಲ್ಗೊಂಡು ನಕ್ಕು ನಲಿದರು. ಹಾಡು ಹಾಡಿ ನೃತ್ಯ ಮಾಡಿ ಸಂಭ್ರಮಿಸಿದರು. ಕೆರೆದಡ ಸ್ಪರ್ಧೆಯಲ್ಲಿ ಜೀವನ್, ಧನಲಕ್ಷ್ಮಿ, ಓಟದಲ್ಲಿ ಜೀವಿತಾ ಶಂಕರ್, ಕಪ್ಪೆ ಓಟದಲ್ಲಿ ರೋಹಿತ್ ಕೀರ್ತನ್, ಕುಂಟೋಟದಲ್ಲಿ ಅಭಿ ಭುವನೇಶ್ವರಿ, ಹಿಮ್ಮುಖ ಓಟದಲ್ಲಿ ಯಮುನಾ ವಿನಯ್ ಬಹುಮಾನ ಪಡೆದುಕೊಂಡರು. ಬಹುಮಾನಧಾನಿಗಳಾದ ಕನಕ ಬ್ಯಾಂಕ್ ನಿರ್ದೇಶಕ ಕೆಎನ್ ಉಮೇಶ್ ಅವರು ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿ, ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಬೆಳೆಯಲು ಪಠ್ಯೇತರ ಚಟುವಟಿಕೆಗಳು ಅತ್ಯವಶ್ಯಕ. ಕೊರೋನಾದಿಂದ 2 ವರ್ಷ ಮನೆಯಲ್ಲಿದ್ದ ಮಕ್ಕಳು ಈಗ ಶಾಲೆಗೆ ಬಂದಿದ್ದಾರೆ. ಅದರಲ್ಲೂ 1 ಮತ್ತು 2ನೇ ತರಗತಿ ವಿದ್ಯಾರ್ಥಿಗಳು ಇದೇ ಮೊದಲ ಬಾರಿಗೆ ಶಾಲೆಗೆ ಪ್ರವೇಶಿಸಿದ್ದಾರೆ. ಇವರಲ್ಲಿ ಕಲಿಕಾಸಕ್ತಿ ಮೂಡಿಸುವ ಸಲುವಾಗಿ ಆಟೋಟ ಸ್ಪರ್ಧೆ ನಡೆಸಿರುವುದು ಸ್ವಾಗತಾರ್ಹ ಸಂಗತಿ ಎಂದರು. ಮುಖ್ಯ ಶಿಕ್ಷಕಿ ಮಂಗಳ, ಸಹಶಿಕ್ಷಕಿ ಶುಭ, ಎಸ್ಡಿಎಂಸಿ ಅಧ್ಯಕ್ಷ ಕೆಆರ್ ಮಂಜುನಾಥ್, ಗ್ರಾಮ ಪಂಚಾಯತಿ ಸದಸ್ಯೆ ಗಿರಿಜಮ್ಮ, ಗ್ರಾಮಸ್ಥರಾದ ಹೊನ್ನಪ್ಪ, ನಿಂಗರಾಜು, ಸಿಬ್ಬಂದಿಗಳಾದ ನಿಂಗಮ್ಮ, ರೇಣುಕಮ್ಮ, ಗೌರಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಕಿರಣ್ ಕುಮಾರ್, ಅಮುಗು ಟಿವಿ, ಹುಳಿಯಾರು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿಸಿದ ನಂತರ ಕೆಲಸದ ಗೊಂದಲದಲ್ಲಿ ತೊಡಗಿರುತ್ತಾರೆ. ಅಂತಹವರಿಗೆ ಎಲ್ಲಿ ಕೆಲಸ ಸಿಗುತ್ತದೆ ಎಂಬುದನ್ನು ತೋರಿಸಿ ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ಓಎಂಯು ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಹೇಗೆಂದು ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ ಪ್ರಕಾಶ್ ಹೇಳಿದ್ದಾರೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿಸಿದ ನಂತರ ಕೆಲಸದ ಗೊಂದಲದಲ್ಲಿ ತೊಡಗಿರುತ್ತಾರೆ. ಅಂಥವರಿಗೆ ಎಲ್ಲಿ ಕೆಲಸ ಸಿಗುತ್ತದೆ ಎಂಬುದನ್ನು ತೋರಿಸಿ ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ಎಂಒಯು ಸಂಸ್ಥೆ ಕೆಲಸ ಮಾಡಲಿದೆ ಎಂದು ಪಿಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ ಪ್ರಕಾಶ್ ಹೇಳಿದರು.
ದಾಸರಹಳ್ಳಿ ಕ್ಷೇತ್ರದ ಚಿಕ್ಕಬಾಣವರದಲ್ಲಿರುವ ಆರ್ಆರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೂ ಇಂಡಸ್ಟ್ರಿ ಇಂಟರಾಕ್ಷನ್ ಎಂಒಯು ಸಹಿ ಸಮಾರಂಭವನ್ನ ಮಾಡಲಾಯಿತು. ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಬಂಧಿತ ಉದ್ಯೋಗಿಗಳಿಗೆ ಅತಿ ಮುಖ್ಯವಾಗಿದ್ದು ಇದರ ಸದುಪಯೋಗವನ್ನ ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದು. ವಿದ್ಯಾರ್ಥಿಗಳಲ್ಲಿ ಎಷ್ಟೇ ಪ್ರತಿಭೆಗಳಿದ್ದರೂ ಕೆಲಸ ಪಡೆಯುವುದಕ್ಕೋಸ್ಕರ ಅಲೆದಾಡುತ್ತಿದ್ದಾರೆ. ಕೈಗಾರಿಕೆಗಳಲ್ಲಿ ಕೆಲವು ಭಾರಿ ಕೆಲಸಗಾರರಿಲ್ಲದೆ ಪರದಾಡುತ್ತಿರುತ್ತಾರೆ. ಇದರ ನಡುವೆಯೂ ಆಂತರಿಕ ಸಂಬಂಧವನ್ನು ಕಲ್ಪಿಸಿಕೊಡಲಾಗುತ್ತದೆ. ನಮಗೆ ವಿನ್ ವಿನ್ ಸಿಚುವೇಶನ್. ನಾನು ಮೊದಲೇ ಹೇಳಿದಾಗೆ ನಮಗೂ ಒಳ್ಳೆ ವರ್ಕರ್ಸ್ ಬೇಕು. ನಮ್ಮ ವರ್ಕರ್ಸ್ ಯಾವಾಗ ಬೇಕು? ನಮಗೆ ಫ್ರೀಯಾಗಿ ಬಂದು ಯಾರಾದರೂ ಬಂದು ನೋಡ್ಕೊಂಡು ಹೋದರೆ ಅವರು ಒಂದು ಮುಂದೊಂದು ದಿನ ಫ್ಯಾಕ್ಟ್ರಿಗೆ ಬಂದು ಕೆಲಸ ಮಾಡ್ಬೋದು. ಅವರು ಅದು ನಾವು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡೇ ಇರ್ತೀವಿ. ಓಕೆ, ಕ್ಯಾಂಪಸ್ ಮಾಡ್ಬೋದು. ಈಗ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಕೂಡ ಮಾಡ್ತಿದ್ದಾರೆ. ಎಷ್ಟೋ ಫ್ಯಾಕ್ಟ್ರಿಗೆ ಬಂದು ಇನ್ಸ್ಟಿಟ್ಯೂಷನಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾನು ಆಗಲೇ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ತಾ ಇದ್ದೆ, ಪ್ರಿನ್ಸಿಪಲ್ ಅವ್ರಿಗೂ ಹೇಳ್ತಾ ಇದ್ದೆ, ನೀವು ಎಕ್ಸಿಬಿಷನ್ಸ್ ವಿಸಿಟ್ ಮಾಡಿಸಿ, ನಮ್ಮಂಥ ಇಂಡಸ್ಟ್ರೀಸ್ನ ಇಲ್ಲಿ ಕರೀರಿ, ಕೆಲವೊಂದು ಕಾಂಪೊನೆಂಟ್ಸ್ನ ಇಲ್ಲಿ ತೋರಿಸಿ, ಇಲ್ಲಿನೇ ಒಂದು ಸ್ಮಾಲ್ ಇಂಡಸ್ಟ್ರಿ ಹಾಕಿ. ಏನು ದೊಡ್ಡ ವಿಷಯ ಏನಲ್ಲ ಸ್ಮಾಲ್ ಇಂಡಸ್ಟ್ರಿ ಹಾಕೋದು. ಇವತ್ತಿನ ಇದರಲ್ಲಿ ಒಂದು 25 ಲಕ್ಷ ಖರ್ಚು ಮಾಡಿದ್ರೆ ಖಂಡಿತ ಒಂದು ಸಣ್ಣ ಇಂಡಸ್ಟ್ರಿ ಹಾಕ್ಬೋದು. ಆಗ ಸ್ಟೂಡೆಂಟ್ಸ್ಗೆ ಇಂಡಸ್ಟ್ರಿನಲ್ಲಿ ಏನು ನಡೆಯುತ್ತೆ ಅಂತಂದ್ಬಿಟ್ಟು ಅವ್ರಿಗೆ ಈಗಲೇ ಗೊತ್ತಾಗುತ್ತೆ. ಅವ್ರು ಅಲ್ಲಿವರೆಗೂ ಇಂಡಸ್ಟ್ರಿವರೆಗೂ ಬರೋದೇನು ಬೇಕಾಗಿಲ್ಲ. ಅಂಥದನ್ನ ಲೈವ್ ಆಗಿ ನಡೆಯುವಂಥ ಇಂಡಸ್ಟ್ರೀಸ್ನ ಇಲ್ಲಿ ಇರಬೇಕು ಸಣ್ಣದಾಗಿ. ಅದು ನಾನು ಸಜೆಸ್ಟ್ ಮಾಡ್ತೀನಿ. ಏನೂ ಪ್ರಿಪರೇಷನ್ ಬೇಡ. ಅವ್ರಿಗೆ ಬೇಕಾಗಿರೋದು ಸುತ್ತಮುತ್ತ ನಡೀತಾ ಇರುವಂಥ ಸಂಗತಿಗಳಿಗೆ ಮನಸ್ಸು ಮತ್ತು ಕಣ್ಣು ಹಾಯಿಸಿದ್ರೆ ಸಾಕು. ಈಗ ನೀವು ನೋಡ್ತಿದ್ದೀರಿ, ನಾನು ಆಗಲೇ ಭಾಷಣದಲ್ಲಿ ಹೇಳಿದೆ, ಕ್ರಿಪ್ಟೋ ಕರೆನ್ಸಿ ಬ್ಲಾಕ್ ಚೈನ್ ಅಂತ ಹೇಳಿದೆ. ದಿನ ಪೇಪರ್ನಲ್ಲಿ ಅದು ಬರ್ತಾ ಇದೆ. ಅದ್ರ ಬಗ್ಗೆ ನಮಗೆ ಇಂಜಿನಿಯರ್ಸ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅದು ಅದು ತಾಳೆ ಮಾಡ್ತಿಲ್ಲ ಅಷ್ಟೇ. ಕ್ರಿಪ್ಟೋ ಕರೆನ್ಸಿ ಮುಂದಿನ ಬಿಸ್ನೆಸ್ ಎಥಿಕ್ಸ್, ಅದು ಈಗಿನ ಸ್ಟೂಡೆಂಟ್ಸ್ ಅದನ್ನು ಕಲ್ತ್ಕೋಬೇಕು. ಆದರೆ ನಮಗೆ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಥರ ಕಾಣಿಸ್ತಿದೆ ಈಗ ನಾವು ಪೇಪರ್ನಲ್ಲಿ ನೋಡ್ಬೇಕಾದ್ರೆ, ನ್ಯೂಸ್ ಪೇಪರ್ನಲ್ಲಿ. ಅದ್ರ ಕಡೆ ನೀವು ಗಮನ ಹರಿಸಿ, ಆಗಷ್ಟೇ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನೀವು ಕಲಿತಾ ಇರುವಂಥ ಸಬ್ಜೆಕ್ಟ್ಸು ಕನೆಕ್ಟ್ ಆಗಬೇಕು ಅಂತ. ಆಗಷ್ಟೇ ಮಕ್ಕಳು ಬೆಳವಣಿಗೆ ಮಾಡ್ಕೊಳ್ಳೋಕೆ ಸಾಧ್ಯ. ರೀತಿಯಲ್ಲೇ ಹುಡುಗರಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಬೇಕು. ಅದರಿಂದನೇ ಇವತ್ತು ಅವ್ರ ಜೊತೆ MOU 36 ಕಂಪ್ನಿಗಳ ಜೊತೆ MOU ಸೈನ್ ಮಾಡಿದ್ದೀರಿ. ಹುಡುಗರಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್, ಇಂಟರ್ನ್ಶಿಪ್ಗೆ ಕಳಿಸ್ತೀರಿ. ಅವ್ರಿಗೆ ಜಾಬ್ ರೆಡಿಯಾಗಿರ್ತಾರೆ, ಅವರು ಡಿಗ್ರಿ ಪಾಸ್ಔಟ್ ಆಗಿ ಆಗುವಷ್ಟರಲ್ಲಿ ಜಾಬ್ ರೆಡಿಯಾಗಿರಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇದು MOU ಮಾಡ್ತಾ ಇದ್ದೀರಿ. ಇವತ್ತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ತಗೀಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಚಿಕ್ಕನಾಗನಹಳ್ಳಿ ತಾಲೂಕಿಗೆ ಹೇಮಾವತಿ ಯೋಜನೆ ಮಂಜೂರಾಗಿ ಹೋರಾಟ ಮಾಡಿದ 60 ಹೆಚ್ಚು ಸಂಘ ಸಂಸ್ಥೆಗಳಿಂದ ನವೆಂಬರ್ 16 ಮಂಗಳವಾರ ಮಧ್ಯಾಹ್ನ 2 ಗಂಟೆಗೆ ತಿಮ್ಲಾಪುರ ಕೆರೆಗೆ ಬಾಗಿನ ಅರ್ಪಿಸಲಾಗುವುದೆಂದು ತಾಲೂಕು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಕೆಂಕೆರೆ ಸತೀಶ್ ಉಳಿಯಾರ್ನಲ್ಲಿ ತಿಳಿಸಿದ್ದಾರೆ. ಹೇಮಾವತಿ ನೀರಿನಿಂದ ಕೋಡಿ ಬಿದ್ದಿರುವ ತಿಮ್ಲಾಪುರ ಕೆರೆಗೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೊಂದಿಗೆ ಭಾನುವಾರ ಸಂಜೆ ಭೇಟಿ ನೀಡಿದ ಅವರು ಕೆರೆಯ ಬಳಿಯೇ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಹುಳಿಯಾರ್ನಲ್ಲಿರುವ 65 ದಿನಗಳ ಕಾಲ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಅಹೋರಾತ್ರಿ ಧರಣಿ ನಡೆಸಿದ ಪರಿಣಾಮ ಸ್ವಾಮೀಜಿಗಳು ಹಾಗೂ ಹಾಲಿ ಮಾಜಿ ಶಾಸಕರು ಸಂಸದರ ಒತ್ತಡದ ಫಲವಾಗಿ ಇಂದು ಹೇಮಾವತಿ ನೀರು ತಾಲೂಕಿಗೆ ಹರಿಯುತ್ತಿದೆ. ಒಟ್ಟಾರೆ ಎಲ್ಲರ ಒಗ್ಗಟ್ಟು ಮತ್ತು ಸಹಕಾರದಿಂದ ನಿರಂತರ ಬರಗಾಲಕ್ಕೆ ತುತ್ತಾಗಿದ್ದ ಜನರ ಆಸರೆಯಾಗಿ ಹೇಮೆ ತಾಲೂಕಿನಲ್ಲಿ ಹರಿಯುತ್ತಿದ್ದಾಳೆ. ಈ ಸಂಭ್ರಮವನ್ನು ಹೇಮೆಗಾಗಿ ಧರಣಿ ಕುಳಿತಿದ್ದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಂಭ್ರಮಿಸುವ ಸಲುವಾಗಿ ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ತಿಳಿಸಿದ್ದಾರೆ. ಮಂಗಳವಾರ 2 ಗಂಟೆಗೆ ಏನೋ ನೀರು ಬಂದು ಖುಷಿಯಿಂದ ಪೂಜೆ ಮಾಡಿ ಹೋರಾಟ ಮಾಡೇ ಮಾಡ್ತಾರೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು 3 ತಿಂಗಳು ನಿರಂತರವಾಗಿ ಹಲವು ರಾತ್ರಿ ನಮ್ಮ ಚಳುವಳಿ ಮಾಡಿದ್ವು. ಇವತ್ತು ಏನಾದ್ರೂ ನೀರು ಬಂದಿದ್ದೇನೆ ಹುಳಿಯಾರು ಜನಕ್ಕೆ ಹೋರಾಟ ಫಲದಿಂದ ಇದು ವೈಯಕ್ತಿಕವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ಹುಳಿಯಾರು ಜನ ಏನು ಸಂಘ ಸಂಸ್ಥೆ 65 ಸಂಘ ಸಂಸ್ಥೆಗಳು ಹೋರಾಟ ಮಾಡಿವ ಇವತ್ತು ಆ ನೀರು ಬಂದಿದೆ. 2011 ಬರಬೇಕಾಯಿತು, ರಾಜಕೀಯ ಹಿತಾಸಕ್ತಿಯಿಂದ ನಮ್ಮ ತಾಲೂಕಿಗೆ ಅನ್ಯಾಯ ಆಗಿತ್ತು. ಆದರೆ ಈಗ ನೀರು ಬಂದಿರೋ ಖುಷಿಯಾಗುತ್ತೆ. ಇದೆಲ್ಲದೂ ಸಹ ಯಾರ್ಯಾರು ಹೋರಾಟಗಳು ಮಾಡಿದಾರೋ ಅವ್ರಿಗೆಲ್ಲದೂ ಸಹ ಒಳ್ಳೆಯದಾಗಲಿದೆ. ತಾಲೂಕು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಉಪಾಧ್ಯಕ್ಷ ಡಾಕ್ಟರ್ ಜಿಎಸ್ ಪರಮೇಶ್ವರ್ ಅವರು ಮಾತನಾಡಿ, ಹೇಮಾವತಿ ನದಿ ನೀರಿನಿಂದ ತಾಲೂಕಿನ ಕೆರೆಗಳು ತುಂಬಿ ಕೋಡಿ ಹರಿಯುತ್ತಿರುವುದು ಐತಿಹಾಸಿಕ ಕ್ಷಣ. ಈ ಕ್ಷಣದ ಸಂಭ್ರಮಾಚರಣೆಯಲ್ಲಿ ನೀರಾವರಿ ಹೋರಾಟದ ಮುಂಚೂಣಿಯಲ್ಲಿದ್ದ ಕುಪ್ಪೂರು ಶ್ರೀಗಳು ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು.
ದುರಾದೃಷ್ಟವತ್ ಅವರ ಅಕಾಲಿಕ ಮರಣ ನೀರಾವರಿ ಹೋರಾಟಗಾರರಲ್ಲಿ ಅನಾಥ ಪ್ರಜ್ಞೆ ಕಾಡುತ್ತಿದೆ. ಆದರೂ ಅವರ ಆಶೀರ್ವಾದ ಸದಾ ಹೋರಾಟ ಮತ್ತು ಹೋರಾಟಗಾರರ ಮೇಲಿರುತ್ತದೆ. ಹೇಮೆ ಹರಿದಂತೆ ಕಾಮಗಾರಿ ಪ್ರಗತಿಯಲ್ಲಿರುವ ಭದ್ರಾ ಮತ್ತು ಎತ್ತಿನಹೊಳೆ ಕಾಮಗಾರಿಯು ಶೀಘ್ರದಲ್ಲಿ ಮುಗಿದು ತಾಲೂಕಿಗೆ ನೀರು ಹರಿಯುವಂತಾಗಲಿ ಎಂದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮಲ್ಲಿಕಾರ್ಜುನ್, ನಾಗರಾಜು, ಕರವೇ ರಂಗಸ್ವಾಮಿ, ಮಂಜುನಾಥ್, ರಘು, ಬಸವರಾಜು ಮತ್ತಿತರರು ಹಾಜರಿದ್ದರು. ಕಿರಣ್ ಕುಮಾರ್, ಅಮುಕ್ ಟಿವಿ, ಉಳಿಯಾರು. ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿ ನಮ್ಮ ಕುಟುಂಬಕ್ಕೆ ಅವಿನಾಭಾವ ಸಂಬಂಧ ಇದೆ. 2023ಕ್ಕೆ ನಡೆಯಲಿರುವ ಚುನಾವಣೆಗೆ ಚಿಕ್ಕಬಳ್ಳಾಪುರ ಭಾಗಕ್ಕೆ ಪಕ್ಷದ ಉಸ್ತುವಾರಿ ತೆಗೆದುಕೊಂಡು ಪಕ್ಷ ಬಲಪಡಿಸುವಲ್ಲಿ ಕಟ್ಟುವ ಕೆಲಸ ಮಾಡ್ತೇನೆ. ಜೆಡಿಎಸ್ ಪಕ್ಷ ಈ ಭಾಗದಲ್ಲಿ ಗೆಲ್ಲುವುದಕ್ಕೆ ಎಲ್ಲ ರೂಪುರೇಷೆಗಳನ್ನು ಈಗಾಗಲೇ ರಾಜ್ಯದ ವರಿಷ್ಠರು ರೂಪಿಸಿದ್ದಾರೆ. ಅದರಂತೆ ನಾವು ಕೆಲಸ ಮಾಡ್ತೇವೆ ಎಂದು ಯುವ ರಾಜ್ಯ ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಖಾಸಗಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದ ನಿಖಿಲ್ ಕುಮಾರಸ್ವಾಮಿ ನೋಡಲು ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮೊದಲಿಗೆ ಕನ್ನಡ ಬಾವುಟ ಧ್ವಜಾರೋಹಣ ಮಾಡುವ ಮೂಲಕ ಕನ್ನಡ ರಾಜ್ಯೋತ್ಸವಕ್ಕೆ ಚಾಲನೆ ನೀಡಿದರು. ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನ ಸ್ಮರಿಸಿ ಒಂದು ನಿಮಿಷ ಕಾಲ ಮೌನಾಚರಣೆ ಮಾಡಿ ದೀಪ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನೂರಾರು ವಿದ್ಯಾರ್ಥಿಗಳು ಮೊಬೈಲ್ ಚಾರ್ಜ್ ಬೆಳಗಿಸಿ ವಿದ್ಯಾರ್ಥಿಗಳು ಅಪ್ಪುಗೆ ಜೈಕಾರ ಕೂಗಿದರು. ನಂತರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾನು ಶಾಲೆಗೆ ಹೋಗುವಾಗ ತುಂಬಾ ಸೈಲೆಂಟ್ ಆಗಿ ಪಾಠ ಕೇಳುತ್ತಿದ್ದೆ, ನನ್ನನ್ನ ತುಂಬಾ ರೇಗಿಸುತ್ತಿದ್ದರು. ನಂತರ ಕಾಲೇಜ್ಗೆ ಬಂದ ನಂತರ ತುಂಬಾ ತರಲೆಯಾದೆ. ಶಾಲಾ ಕಾಲೇಜು ದಿನಗಳನ್ನ ಮರೆಯಲು ಸಾಧ್ಯವಿಲ್ಲ ಎಂದು ಮೆಲುಕು ಹಾಕಿದರು. ಪುನೀತ್ ರಾಜ್ಕುಮಾರ್ ನಮ್ಮೊಟ್ಟಿಗೆ ಇಲ್ಲ ಎಂದು ನೆನೆಸಿಕೊಳ್ಳಲು ಆಗುತ್ತಿಲ್ಲ. 2-3 ತಿಂಗಳ ಹಿಂದೆ ಒಂದಷ್ಟು ಸಿನಿಮಾಗಳ ಬಗ್ಗೆ ಯಾವ ತರ ಮಾಡಬೇಕು ಎಂದು ಚರ್ಚೆ ಮಾಡಿದ್ವಿ. ಆದರೆ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಎಂದು ಭಾವುಕರಾದರು. ಸಹಜವಾಗಿ ನಡ್ಕೊಂಡು ಬಂದಿರೋ ಅಂಥ ಒಂದು ಪದ್ಧತಿ ನೋಡಿದಾಗ, ಹಿನ್ನೆಲೆ ನೋಡಿದಾಗ, ಹಿಸ್ಟ್ರಿ ನೋಡಿದಾಗ, ಇತಿಹಾಸ ನೋಡಿದಾಗ, ಯೂಶ್ವಲಿ ನೀವು ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಬಲ ಇರುತ್ತೆ. ಹಣ ಬಲ ಇರ್ಬೋದು ಅಥವಾ ಯಾವುದೇ ರೀತಿ ಬಲಗಳಿರ್ಬೋದು. ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಈಗ ಆಗೋಗಿದೆ ಅದು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಸಿದ್ಧ ಇಲ್ಲ. ಮುಂದೆ ಬರ್ತಕ್ಕಂಥ 2023ನೇ ಚುನಾವಣೆಯಲ್ಲಿ ಈಗಾಗಲೇ ನಾವು ಇಂಥ ಒಂದು ಪ್ರಶ್ನೆ ಕೇಳಿ ವರ್ಕ್ಶಾಪ್ನ ಒಂದು ಕಾರ್ಯಕ್ರಮ ಈಗಾಗಲೇ ನಡೀತು. ನಮ್ಮ ಹಿಡಿದಿದ್ದು ತುಂಬನೇ ಪಂಚರತ್ನ ಅನ್ನೋ ಒಂದು 5 ಪ್ರೋಗ್ರಾಮ್ಸ್ನ ನಮ್ಮ ತಂದೆಯವರು ಈಗಾಗಲೇ ಓಪನ್ ಆಗಿ ಬಹಿರಂಗವಾಗಿ ಅನೌನ್ಸ್ ಮಾಡಾಗಿದೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇನ್ನೂ ಹೆಚ್ಚಾಗಿ ಯುವಕರನ್ನ, ನಾನು ಈಗಲೇ ಹೇಳಿದಂಗೆ, ಯಾವ ರೀತಿ ನಮ್ಮ ಪಕ್ಷದ ಜೊತೆಯಲ್ಲಿ, ನಮ್ಮಗಳ ಜೊತೆಯಲ್ಲಿ ಪಕ್ಷ ಕಟ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಯಾವ ರೀತಿ ಅವ್ರನ್ನ, ಅವ್ರು ನಮ್ಮನ್ನು ಬಳಸ್ಕೋಬೇಕು, ನಾವು ಅವ್ರನ್ನ ಬಳಸ್ಕೋಬೇಕು. ಇಟ್ಸ್ ಎ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ರಾಜ್ಯ ಕಟ್ಟೋದಕ್ಕೆ. ನಾವು ಮಾಡಿ ಸರ್, ಈಗ ಉಸ್ತುವಾರಿಯಾಗಿ ನೀವು ಎಲ್ಲೊಂದು ಕಡೆ ಅಧಿಕೃತವಾಗಿ ಹೇಳ್ಕೊಂಡಿದ್ದೀರಾ ಉಸ್ತುವಾರಿ ವಹಿಸ್ಕೊಂಡು ಚಿಕ್ಕಬಳ್ಳಾಪುರ ಮೇಂಟೈನ್ ಮಾಡ್ತೀನಿ ಅಂತ. ಸೊ ಅಂದರೆ ಯಾವ ಥರ ರೂಪುರೇಷೆಗಳನ್ನು ಮಾಡ್ಕೊಂಡಿದ್ದೀರಾ ಅಂತ ಚಿಕ್ಕಬಳ್ಳಾಪುರನ ಈಗ ಪಕ್ಷ ಬಲಗೊಳಿಸ ಅದೆಲ್ಲ ಒಳಗಡೆ ಪಕ್ಷದ ಒಳಗಡೆ ಆಗ್ತಕ್ಕಂಥ ಕೆಲವೊಂದಷ್ಟು ಚರ್ಚೆಗಳನ್ನ ನಾನು ಬಹಿರಂಗಪಡಿಸ್ತೀನಿ, ಇಷ್ಟಪಡೋದಿಲ್ಲ. ಮುಂದಿನ ದಿನಗಳಲ್ಲಿ ತಾವು ನೋಡಿದ್ದೀನಿ. ಇನ್ನು ಕಾಲೇಜಿನಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳು ವಿವಿಧ ಬಣ್ಣದ ಉಡುಗೆಗಳನ್ನ ತೊಟ್ಟು ಮಿಂಚಿದ್ದರು. ತಮಟೆ ಸದ್ದು ಕೇಳಿದರೆ ಯಾರಿಗೆ ತಾನೇ ಡಾನ್ಸ್ ಮಾಡಬೇಕು ಅನಿಸೋದಿಲ್ಲ ಹೇಳಿ. ಕಾಲೇಜಿನ ಆವರಣದಲ್ಲಿ ತಮಟೆ ಸದ್ದು ಕೇಳಿಸುತ್ತಿದ್ದಂತೆ ನೂರಾರು ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ, ಜೆಡಿಎಸ್ ಕಾರ್ಯಕರ್ತರು, ಸಾವಿರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸರ್, ನನ್ನ ಹಾಗೂ
ಇಡೀ ಕುಟುಂಬದ ಒಂದು ಸಂಬಂಧ ಏನಿದೆ ಅದು ಹಿಂದಿನಿಂದ ಅಲ್ಲ ನಮ್ಮ ತಂದೆಯವ್ರ ಕಾಲದಿಂದನೂ ಇವತ್ತಿನವರೆಗೂ ನಾವು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತಿಗೂ ಕೂಡ ನಾವ್ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ ಪುನೀತ್ ಸರ್ ನಮ್ಮೊಟ್ಟಿಗಿಲ್ಲ ಅಂದರೆ ಅವ್ರನ್ನ ಒಂದು ಎರಡೂವರೆ ಮೂರು ತಿಂಗಳ ಹಿಂದೆ ಅವ್ರ ಮನೆಯಲ್ಲಿ ಭೇಟಿಯಾಗಿದ್ದೆ ಒಂದಷ್ಟು ಸಿನಿಮಾಸ್ ಬಗ್ಗೆ ಮಾತುಕತೆ ಮಾಡಿದೆ ಯಾವ ರೀತಿ ನಾನು ಯಾವ ರೀತಿ ಸಿನಿಮಾಸ್ ಮಾಡಬೇಕು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದೆ ತುಂಬ ಸಲಹೆಗಳು ಕೊಟ್ಟರು ಪುನೀತ್ ಸರ್ ಈಸ್ ವೆರಿ ವೆಲ್ಕಮಿಂಗ್ ತಮ್ಮ ಇಡೀ ರಾಜ್ಯದ ಜನತೆ ಇವತ್ತು ಇಡೀ ದೇಶನೇ ಕೊಂಡಾಡ್ತಾ ಇದೆ ನಾವು ಹೇಳುವಂಥದ್ದೇನಿಲ್ಲ ಸರ್ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ನಿಮ್ಮ ಕಡೆಯಿಂದ ಏನಾದರೂ ಒಂದು ಹೇಳಬೇಕು ಸಂದೇಶ ಏನು ಸಂದೇಶ ಕೊಡ್ತೀವಿ ಸರ್ ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಏನಂದರೆ ಡೈರೆಕ್ಟರ್ ಸರ್ ತೋರಿಸ್ತಾ ಇದ್ರು ಆರ್ ಇನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳಿದ್ರು ನಾಗಾರ್ಜುನ ಅವ್ರದ್ದು ಇಲ್ಲಿ ಮೂರು ಹಾಗೂ ಮೂರು ಯಲಹಂಕನಲ್ಲಿದೆ ಅಂತ ಸೊ ಒಂದಿಬ್ಬರು ಮೂರು ಸ್ಟೂಡೆಂಟ್ಸು ತುಂಬ ದೊಡ್ಡ ಮಟ್ಟಕ್ಕೆ ಉನ್ನತ ಸ್ಥಾನದಲ್ಲಿ ಇವತ್ತೇನೋ ಕೂತಿದ್ದಾರೆ ನಿಜವಾಗ್ಲೂ ಈ ರೀತಿಯಾದಂಥ ಒಂದು ಕ್ವಾಲಿಟಿ ಎಜುಕೇಷನ್ ತಾವೇನು ಕೊಡ್ತಿದ್ದೀರಿ ಬಹುಶಃ ತಮಗೆ ಇದಕ್ಕಿಂತ ಖುಷಿಯಾದಂಥ ಒಂದು ವಿಚಾರ ಏನಿಲ್ಲ ತಾವು ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ದ ಕೆಲವೊಂದಷ್ಟು ಸ್ಟೂಡೆಂಟ್ಸ್ ಇವತ್ತು ಎಲ್ಲೆಲ್ಲಿ ರೀಚ್ ಆಗಿದ್ದಾರೆ ದೇಶ ಮಟ್ಟದಲ್ಲಿ ಎಲ್ಲೆಲ್ಲಿ ಇವತ್ತು ದೊಡ್ಡ ಸ್ಥಾನಮಾನದಲ್ಲಿ ಕೂತಿದ್ದಾರೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ರು ಸೊ ವಿಶೇಷವಾಗಿ ಸಿ ಎವ್ರಿ ಒನ್ ಶುಡ್ ಬಿ ಎಜುಕೇಟೆಡ್ ಯಾಕಂದ್ರೆ ಎಜುಕೇಷನ್ ಅನ್ನೋದು ಪ್ರತಿಯೊಬ್ಬರ ಹಕ್ಕು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಗುಬ್ಬಿ ಪತ್ರಕರ್ತ ಜಿ ಆರ್ ರಮೇಶ್ ಕೋಡರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಆರು ಮಂದಿ ಆರೋಪಿಗಳನ್ನ ಗುಬ್ಬಿ ಪೊಲೀಸರು ಬಂಧಿಸಿದ್ದಾರೆ ಇದರ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಪೋಲಾಗುತ್ತಿದ್ದ ನೀರಿನ ಬಗ್ಗೆ ಸುದ್ದಿ ಮಾಡಿದ ಪತ್ರಕರ್ತ ಜಿ ಆರ್ ರಮೇಶ್ ಕೋಡರ ಮೇಲೆ ಆರು ಮಂದಿ ಗುಂಪೊಂದು ಭಾನುವಾರ ಮಧ್ಯಾಹ್ನ ಬೈಕ್ ಅಡ್ಡಗಟ್ಟಿ ಹಲ್ಲೆ ನಡೆಸಿದ್ದಲ್ಲದೆ ಮತ್ತೆ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಮನ ಬಂದಂತೆ ಥಳಿಸಿ ಪರಾರಿಯಾಗಿದ್ದಾರೆ ತೀವ್ರವಾಗಿ ಗಾಯಗೊಂಡ ರಮೇಶ್ ಅವರು ಗುಬ್ಬಿಯಲ್ಲಿ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಾರ್ವಜನಿಕ ದೃಷ್ಟಿಯಿಂದ ಸುದ್ದಿ ಮಾಡಿದ್ದು ತಪ್ಪೆ ಇದನ್ನೇ ನೆಪವಾಗಿಟ್ಟುಕೊಂಡು ತಮ್ಮ ಮೇಲೆ ಏಕಾಏಕಿ ದಾಳಿ ಮಾಡಿ ಹಲ್ಲೆ ಮಾಡಿದ್ದಾರೆಂದು ಪತ್ರಕರ್ತ ರಮೇಶ್ ಕೂಡ ಹೇಳಿದ್ದಾರೆ ಕಳೆದ ವಾರ ಗುಬ್ಬಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಟರ್ ಟ್ಯಾಂಕಿಂದ ನೀರು ಪೋಲಾಗ್ತಾ ಇರೋದನ್ನ ಒಂದು ವೈದ್ಯಕೀಯ ವಿದ್ಯಾರ್ಥಿ ವ್ಯಾಟ್ಸಪ್ಪಲ್ಲಿ ವಿಡಿಯೋನ ಬಿಟ್ಟಿರ್ತಾಳೆ ಆ ವಿಡಿಯೋ ವಿಚಾರವಾಗಿ ಅಲ್ಲಿಯ ಸ್ಥಳೀಯ ಚೀಫ್ ಆಫೀಸರ್ ಯೋಗೀಶ್ ಅವರು ಒಬ್ಬ ಯುವಕನ ಜೊತೆ ಅವಾಚ್ಯ ಶಬ್ದಗಳನ್ನ ನಿಂದೆ ಮಾಡಿರ್ತಾರೆ ಈ ವಿಚಾರವಾಗಿ ಆ ಹುಡುಗಿ ಸ್ಟೇಷನ್ ಮೆಟ್ಲು ಏರಿರ್ತಾರೆ ಅಲ್ಲಿ ಬಂದು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರುತ್ತೆ ಆವಾಗ ನಮಗೂ ಮಾಹಿತಿ ಗೊತ್ತಾಗುತ್ತೆ ನಾವು ಪತ್ರಿಕಾ ಮಿತ್ರರೆಲ್ಲ ಹೋಗಿ ಅದನ್ನು ಸುದ್ದಿ ಮಾಡ್ತೀವಿ ಈ ಸುದ್ದಿ ಮಾಡಿದ್ದ ವಿಚಾರವಾಗಿ ಇಟ್ಕೊಂಡು ಅಲ್ಲಿ ಸ್ಥಳೀಯ ಕೌನ್ಸಿಲರು ಮತ್ತು ಉಪಾಧ್ಯಕ್ಷರು ಯಜಮಾನರಾದಂಥ ಲೋಕೇಶ್ ಬಾಬು ಮತ್ತು ಸ್ಥಳೀಯ ಕೌನ್ಸಿಲರ್ ಕುಮಾರ್ ಅವರು ನನ್ನ ಜೊತೆ ಮಾತಿನ ವಾಗ್ವಾದ ನಡೆಯುತ್ತೆ ಅದಾದಮೇಲೆ ನಾವು ಸುಮ್ಮನೆ ಆಗ್ತೀವಿ ಅದಾದಮೇಲೆ ನಿನ್ನೆ ಇದ್ದಕ್ಕಿದ್ದಂಗೆ ಸುಮಾರು ಒಂದು 8-12 ಜನ ನನ್ನ ಬೈಕ್ನ ಅಡ್ಡಗಟ್ಟಿ ಇಲ್ಲ ಸಲ್ಲದ ಈ ವಿಚಾರವಾಗೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ನಾನು ಅವ್ರನ್ನ ಪರಿಪರಿಯಾಗಿ ಬೇಡ್ಕೊಂಡೆ ನಾನೇನೇ ತಪ್ಪು ಮಾಡಿದ್ರೂ ನಾನು ಬಂದು ಖುದ್ದು ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳೋಣ ಅಂದ್ರೂ ಕೇಳ್ದಲೆ ನನಗೆ ಮನ ಬಂದಂತೆ ಧರಿಸಿದ್ದಾರೆ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಸುದ್ದಿ ಮಾಡೋದು ತಪ್ಪ ಇದು ನನ್ನ ಪ್ರಶ್ನೆ ಇವತ್ತು ನನಗಾಗಿರೋದು ಬೇರೆ ಯಾರಿಗೂ ಆಗಬಾರ್ದು ನಾನು ಇದು ಇಷ್ಟನ್ನೇ ನಾನು ಜಿಲ್ಲಾಡಳಿತದಲ್ಲಿ ಮತ್ತು ನನ್ನ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊತಾ ಇದ್ದೀನಿ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಮೂಲ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ಬಂಧಿಸಬೇಕು ಇಲ್ಲದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಪತ್ರಕರ್ತ ಮಂಜುನಾಥ್ ಗೌಡ ಎಚ್ಚರಿಸಿದ್ದಾರೆ ಗುಬ್ಬಿ ತಾಲೂಕಿನ ವರದಿಗಾರರಾಗಿ ಸುಮಾರು 12 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಅವರ ಮೇಲೆ ನಿನ್ನೆ ಭಾನುವಾರ ಮಧ್ಯಾಹ್ನ ಹಲ್ಲೆ ಆಗಿದೆ ಒಂದು ಸುದ್ದಿ ಮಾಡಿದ್ದಕ್ಕೆ ಅದನ್ನು ಒಂದು ಕಾರಣವಾಗಿ ಇಟ್ಕೊಂಡು ಇವತ್ತು ಹಲ್ಲೆ ಮಾಡಿರುವಂಥದ್ದು ನಿಜಕ್ಕೂ ನಮ್ಮ ಪತ್ರಕರ್ತ ಸಂಘಕ್ಕೆ ಆದಂಥ ಒಂದು ಆಘಾತ ಅಂತ ಹೇಳ್ಬೋದು ಕೂಡಲೇ ಇವಾಗ ಆಲ್ರೆಡಿ ಅದಕ್ಕೆ ಆರೋಪಿಗಳನ್ನು 6 ಜನ ಆರೋಪಿಗಳನ್ನು ಬಂಧಿಸಿದೆಯೋ ಎಂದ ಈಗ ಆಲ್ರೆಡಿ ಎಸ್ ಪಿ ಅವರು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಇದಕ್ಕೆ ಸೂತ್ರಧಾರಿ ಯಾರಿದ್ದಾರೆ ಈ ಹಲ್ಲೆ ಮಾಡಿಸಿದಂಥ ಸೂತ್ರಧಾರಿ ಯಾರಿದ್ದಾರೆ ಆ ರಾಜಕೀಯ ಹಿನ್ನೆಲೆ ಉಳ್ಳವರು ಅಂತ ಒಂದು ಮಾಹಿತಿ ತಿಳಿಬಂದಿದೆ ಕೂಡಲೇ ಅವರನ್ನು ಸಹ ಅರೆಸ್ಟ್ ಮಾಡಬೇಕು ಇಲ್ಲವಾದರೆ ನಮ್ಮ ಕಾರ್ಯನಿರತ ಪತ್ರಕರ್ತ ಸಂಘ ಈಗಾಗಲೇ ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿಗಳೆಲ್ಲ ಬಂದು ಒಂದು ನಮ್ಮ ರಮೇಶ್ ಗೌಡರಿಗೆ ಧೈರ್ಯವನ್ನು ತುಂಬೋಗಿದ್ದಾರೆ ಅವರು ಏನಾದರೂ ಇವ್ರನ್ನ ಮೂಲ ಸೂತ್ರಧಾರರನ್ನ ಬಂಧಿಸಲಿಲ್ಲ ಅಂದರೆ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆ ಉತ್ತಮವಾದಂಥ ಕೆಲಸವನ್ನು ಮಾಡ್ತಿದೆ ಇದಕ್ಕೆ ಸೂತ್ರಧಾರನ
ಬಂಧಿಸಬೇಕು ಕೂಡಲೇ ಅಂತ ನಾನು ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ಹಲ್ಲೆ ಸಂಬಂಧವಾಗಿ ಚಂದ್ರು, ಆನಂದ್, ದೇವರಾಜ್, ಹನುಮಂತ ಇವರು ಸೇರಿದಂತೆ ಮತ್ತಿತರರನ್ನ ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರಮೇಶ್ ಕೋಡರನ್ನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುರುಷೋತ್ತಮ್, ಪ್ರಧಾನ ಕಾರ್ಯದರ್ಶಿ ರಂಗರಾಜ್, ಸಂಘದ ನಿರ್ದೇಶಕರು ಭೇಟಿ ನೀಡಿ ಸಂಘವು ನಿಮಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡುತ್ತದೆ ಹೀಗೆಂದು ಹೇಳಿ ಧೈರ್ಯ ತುಂಬಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇದಿಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.